ಬರಡು ಭೂಮಿಗೆ ಮಳೆ ಬೀಳುವುದೇ ಅಪರೂಪ ಅದರಲ್ಲಿಯೂ ಕೆರೆ ಕಟ್ಟೆಗಳು ತುಂಬುವುದು ವಿರಳ ಇಂತಹ ಸನ್ನಿವೇಶದಲ್ಲಿ ಚಳ್ಳಕೆರೆ ತಾಲೂಕಿನ ತಿಮ್ಮಣ್ಣ ನಾಯಕನ ಕೋಟೆ ಗ್ರಾಮದ ಕೆರೆ ತುಂಬಿ ಕೋಡಿ ಬಿದ್ದಿರುವುದು ಈ ಭಾಗದ ರೈತರಿಗೆ ಸಂತಸ ತಂದಿದೆ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶವೆಂದು ಗುರುತಿಸಿಕೊಂಡಿರುವ ಚಳ್ಳಕೆರೆ ತಾಲೂಕು ರಾಜ್ಯದಲ್ಲಿಯೇ ಬಯಲು ಸೀಮೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ ಇಂತಹ ಬಯಲು ಸೀಮೆ ಕೆರೆಗಳು ತುಂಬಿ ಹರಿಯುವುದರಿಂದ ಬಯಲು ಸೀಮೆ ಹಸಿರಾಗುವ ನಿರೀಕ್ಷೆಯಲ್ಲಿ ಕ್ಷೇತ್ರದ ಶಾಸಕ ಟಿ ರಘುಮೂರ್ತಿ ಬಾಗಿನ ಅರ್ಪಿಸಿ ಶುಭ ಕೋರಿದರು ವಾಣಿ ವಿಲಾಸ ಸಾಗರದ ನೀರಿನ ಜೊತೆಗೆ ವರುಣ ಕರುಣೆ ತೋರಿದರಿಂದ ಈ ವರ್ಷ ಸಂಪೂರ್ಣವಾಗಿ ಬೆಳೆ ಬರುವ ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ ಇದರಿಂದ ರೈತರು ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಊರಿನ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು